ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಇರಿಸಲಾಗಿರೋ ರಾಮಲಲ್ಲಾನ ವಿಗ್ರಹದ ಮೊದಲ ಚಿತ್ರಗಳು ಹೊರಬಂದಿವೆ. ಶ್ರೀರಾಮನ ವಿಗ್ರಹದಲ್ಲಿ ಸಹಸ್ರಾರು ದೇವತೆಗಳು ನೆಲೆಸಿದ್ದಾರೆ. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೆ ರೆಡಿಯಾಗಿರೋ ಈ ವಿಗ್ರಹದ ವಿಶೇಷತೆ ಏನು ಅನ್ನೋದನ್ನ ನಾವಿವತ್ತು ನಿಮಗೆ ತಿಳಿಸ್ತಾ ಇದ್ದೀವಿ. ರಾಮ್ ಲಲ್ಲಾನ ವಿಗ್ರಹವನ್ನ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದ್ದಾರೆ. 51 ಇಂಚಿನ ರಾಮ್ ಲಲ್ಲಾ ವಿಗ್ರಹ 150 ಕೆಜಿಗಿಂತ ಹೆಚ್ಚು ತೂಕ ಇದ್ದು ಶಾಲಿಗ್ರಾಮ್ ಕಲ್ಲಿನಿಂದ ಮಾಡಲಾಗಿದೆ. ಬಾಲರಾಮನು ಕಾಲಿಗೆ ಗೆಜ್ಜೆ, ಹೊಯ್ಸಳ ಶೈಲಿಯ ಆಭರಣ ಕೆತ್ತನೆ, ಉತ್ತರ ಭಾರತ ಶೈಲಿಯಲ್ಲಿ ಧೋತಿಯನ್ನ ಧರಿಸಿದ್ದಾನೆ. 5 ವರ್ಷ ಬಾಲಕನ ಮಂದಸ್ಮಿತ ಮುಖ ಹೊಂದಿರುವ ರಾಮನ ಮೂರ್ತಿ ಪ್ರತಿಮೆಯ ಎತ್ತರ 51 ಇಂಚು, ಅಂದ್ರೆ ಸುಮಾರು 4 ಅಡಿ. ಕೈಯಲ್ಲಿ ಬಲಗೈಯಲ್ಲಿ ಬಾಣ, ಎಡಗೈಯಲ್ಲಿ ಬಿಲ್ಲು ಹಿಡಿದಿರೋ ಭಂಗಿಯಲ್ಲಿ ನಿಂತಿದ್ದಾನೆ. ರಾಮನ ಬಲಭಾಗದಲ್ಲಿ ನಿಂತಿರೋ ಹನುಮಂತ, ಮತ್ಸ್ಯ, ಕೂರ್ಮ, ನರಸಿಂಹ, ವಾಮನ, ಬ್ರಹ್ಮ, ಓಂ, ಆದಿಶೇಷ, ಚಕ್ರ, ಈಶ್ವರ, ಬಲಭಾಗದಲ್ಲಿ ಗರುಡ, ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರ ಬಿಂಬಿಸುವ ಕೆತ್ತನೆ ಇದೆ. ಬಾಲರಾಮನ ಎಡಗಡೆ ಮೇಲ್ಗಡೆ ಶಂಖ, ಗಧೆ, ಸ್ವಸ್ತಿಕ್, ವಿಷ್ಣು, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ನೆತ್ತಿಯ ಮೇಲೆ ಸೂರ್ಯನಿದ್ದಾನೆ.